ಒಟ್ಟಾರೆಯಾಗಿ ಎಲ್ಲರೂ ಕೆಲವೊಂದು ಈ ಲಾಕ್ಡೌನ್ ಅದು ಇದು ಅಂತ ದೇವಸ್ಥಾನದಲ್ಲಿ ಕೆಲವೊಂದು ಅರ್ಚಕರು ಮತ್ತು ಸಿಬ್ಬಂದಿಗಳು ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಸರ್ಕಾರ ಮನಗೊಂಡು ಸಿ ಗ್ರೇಡ್ ದೇವಸ್ಥಾನದ ಸಿಬ್ಬಂದಿಗಳಿಗೆ ಎ ಗ್ರೇಡ್ ದೇವಸ್ಥಾನದಿಂದ ಈ ಒಂದು ಕಿಟ್ ಹಂಚುವ ಒಂದು ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡಿದ್ದಾರೆ. ನಮ್ಮ ಅಂಡಮೆಂಟ್ ಮಂತ್ರಿಗಳು ಆಗಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರುವಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ನಿನ್ನೆ ಬಂಟ್ವಾಳ ತಾಲೂಕಲ್ಲಿ ಪೊಳಲಿ ದೇವಸ್ಥಾನದಿಂದ ಕೆಲವೊಂದು ದೇವಸ್ಥಾನಗಳಿಗೆ ಅದನ್ನು ಹಂಚುವ ವ್ಯವಸ್ಥೆ ಆಗಿದೆ. ಇನ್ನಷ್ಟು ಕೊಡಲಿನಲ್ಲಿ ಕಲ್ಲುತ್ತಿ ದೇವಸ್ಥಾನ ವತಿಯಿಂದ ಕೆಲವೊಂದು ದೇವಸ್ಥಾನಗಳಿಗೆ, ಇನ್ನೂ ಕೆಲವು ದೇವಸ್ಥಾನಗಳು ಎಂಡೋಮೆಂಟ್ ಬಂದಿಂದ ಬರೀ ಸಣ್ಣ ದೇವಸ್ಥಾನಗಳು ಆ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂತ ಈಗ ಕೆಲವೊಂದು ಜನರು ಬಂದು ಹೇಳಿಕೊಂಡು ಹೋಗ್ತಾ ಅದನ್ನು ವ್ಯವಸ್ಥೆಯನ್ನು ನಾವು ನೋಡಿ ಯಾವ ಥರ ಮಾಡ್ಬೋದು ಅಂತ ಚಿಂತನೆ ಮಾಡಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳೊಟ್ಟಿಗೂ ಕೂತು ಆ ವ್ಯವಸ್ಥೆಯ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಆ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ ದೈವ ನರ್ತಕರಿಗೆ. ಕಳೆದ ವರ್ಷಕ್ಕಿಂತ ಈ ಸಲ ಬೆಟರ್, ಯಾಕೆಂದರೆ ಹೆಚ್ಚಿನ ನಿಯಮಗಳು ಆಗಿದೆ. ಈಗ ಕಳೆದ ವರ್ಷವೂ ನಮ್ಮಲ್ಲಿ ಏನು ಆಗಿಲ್ವ, ನಾವೇನು ಮಾಡಿದ್ದೇವೆ ಅಂತಂದರೆ ಅಲ್ಲಿ ಕರೆದು ಬೇರೆ ಇಲ್ಲದಿದ್ದರೂ ಆ ನರ್ತನ ಮಾಡುವವರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚಾರ್ಜಸ್ ಕೆಲಸ ಮಾಡುವವರನ್ನು ನಾವು ಕರೆದು ಅವರಿಗೆ ಅದಕ್ಕೆ ಅವರಿಗೆ ಕೊಡುವ ಸಂಭಾವನೆಯನ್ನು ನಾವು ಕೊಟ್ಟಿದ್ದೇವೆ. ಅದೇ ಥರ ಎಲ್ಲರೂ ಮಾಡಿದರೆ, ಯಾಕೆಂದರೆ ತುಂಬ ಖರ್ಚಾಗುವಲ್ಲಿ ಒಂದು 10-20% ಅಥವಾ 30% ಮಾತ್ರ ಸಂಬಳಕ್ಕೆ ಹೋಗುದು. ಆ ಸಂಬಳವನ್ನು ಕೊಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿನೂ ದೈವ ಹೇಳಿತ್ತು ಈ ಸಲ ಮಾಡೋರು. ಕಳೆದ ಸರ್ತಿಲ್ಲ ಎನ್ನ ಬೈದು ನನ್ನದು ಸಂದಿದೆ ಅಂತ ನಂದಿದೆ. ಯಾಕೆಂದರೆ ಅಲ್ಲಿ ಕೆಲಸ ಮಾಡೋವರಿಗೆ ಸಂದಿದ್ದರೆ ದೈವಕ್ಕೆ ಸಂದಿದೆ ಹಾಗೆ ಅಂತ ಆ ಒಂದು ಚಿಂತನೆಯನ್ನು ಎಲ್ಲರೂ ಮಾಡಿದರೆ ಖಂಡಿತವಾಗಲೂ ಎಲ್ಲ